ಇವತ್ತು ನಾವು ರಾತ್ರಿ 10:30 ಆಗಿದೆ. ನಮ್ಮ ಮಹಿಳೆಯರು ತಾಯಂದಿರು ಕೊಡಪಣ ಹಿಡ್ಕೊಂಡು ನಮ್ಮ ಮೂಡುಬಿದ್ರಿ ಮೆಸ್ಕಾಮಿನ ಮುಂದಗಡೆ ಪ್ರತಿಭಟಿಸಲಿಕ್ಕೆ ಬಂದಿದ್ದಾರೆ. ಮೊನ್ನೆ ಶನಿವಾರದಿಂದ ಆದಿತ್ಯವಾರದಿಂದ ಮೆಸ್ಕಾಂ ಇಲಾಖೆಗೆ ಸ್ವಸ್ಥವಾಗಿ ಮಾಹಿತಿ ಇದ್ರು, ಇವತ್ತು ಆಗ್ತೇನೆ ನಾಳೆ ಆಗ್ತೇನೆ ಅಂತ, ಟಿ ಸಿಯನ್ನು ಎಲೆಕ್ಷನ್ ಮಾಡ್ತೇನೆ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟರು. ಇವತ್ತು ಬೆಳಿಗ್ಗೆಯಿಂದ ನಮ್ಮ ಎಸ್ ಸಿ ಮಂಜಪ್ಪರ ಹತ್ರ, ಎ ಡಬ್ಲ್ಯೂ ಅವ್ರ ಹತ್ರ, ಮೂಡುಬಿದ್ರಿ ಮೆಸ್ಕಾಂ ಇಲಾಖೆಯ ಎಸ್ ಓರ್ ಅವ್ರ ಹತ್ರ ಎಲ್ಲ ಸಂಬಂಧಪಟ್ಟವರನ್ನು ನಾನು ಎಲ್ಲ ಗಮನ ಸೆಳೆದೆ. ಅದರ ನಂತರ ನಮ್ಮ ವಾರ್ಡಿನ ಪುರಸಭೆಯ ವಾರ್ಡ್ ಸದಸ್ಯರೊಂದಿಗೆ ಕೂಡ ಸಮಾಲೋಚನೆ ಮಾಡಿದೆ, ಅವರ ಹತ್ರ ಕೂಡ ಮನವಿ ಕೂಡ ಕೊಟ್ಟಾಯಿತು. ಆದರೂ ಈಗ 10:30 ತನಕ ಟಿ ಸಿಯನ್ನು ಸರಿ ಮಾಡಲಿಲ್ಲ. 4 ದಿವಸದಿಂದ ನಮ್ಮ ಮಕ್ಕಳಿಗೆ, ತಾಯಂದಿರಿಗೆ ಅಡುಗೆ ಮಾಡಲು ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಭತ್ತದ ಗದ್ದೆಗಳು ಒಣಗಿ ಹೋಗಿದ್ದಾವೆ, ರೈತರು ಕಷ್ಟವನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಈ ರಾತ್ರಿಯಲ್ಲಿ ನಮ್ಮ ಎಲ್ಲ ಶ್ರೀ ಸಾಮಾನ್ಯರು, ಪುರಸಭಾ ಸದಸ್ಯರುಗಳು, ತಾಯಂದಿರು ಮೂಡಬಿದ್ರಿ ಪುರಸಭಾ ಮೆಸ್ಕಾಮಿಗೆ ಮುತ್ತಿಗೆ ಹಾಕಿ ನಾವು ಎಲ್ಲ ನಮ್ಮ ಹಿರಿಯ ಮುಖಂಡರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ 1 ಗಂಟೆ ಆದರೂ ತಡ ಆಗಿ ನಮ್ಮ ಮೆಸ್ಕಾಂ ಆಫೀಸಿನ ಅಧಿಕಾರಿಗಳು ನಮಗೆ ಸ್ಪಂದಿಸಲಿಲ್ಲ. ಆದರೂ ಕೂಡ ಆರಕ್ಷಕ ಠಾಣೆಯವರು ಬಂದ ನಂತರ ಮೆಸ್ಕಾಂ ಅಧಿಕಾರಿಗಳು ವಿದೌಟ್ ಡ್ರೆಸ್ಸಿನಿಂದ ಬಂದರು, ಅದರಿಂದ ಗಾಡಿಯನ್ನು ತಿರುಗಿಸಿ ಬ್ಯಾಕ್ ಸೈಡಿನಿಂದ ಹೋದರು ಅವರು. ಆದರೂ ಇಷ್ಟರ ತನಕ ನಾವು ಹೋರಾಟ ಮಾಡಿದರು. ಈಗ ಎಲ್ಲ ಜನ ಸೇರಿದ 100+ ಸೇರಿದ ನಂತರ ಕ್ರೇನ್ ತರಿಸಿ ಈಗ ಇವರಿಗೆ ಟಿ ಸಿ ಸಿಕ್ಕಿತೆ ಅಂತ ಹೇಳ್ತಾ ಇದ್ದಾರೆ. 4 ದಿವಸದಿಂದ ನಾವು ಪ್ರಾಮಾಣಿಕವಾಗಿ ಗೌರವ ಕೊಟ್ಟರೆ ಅಧಿಕಾರಿಗಳಿಗೆ ಈ ಕೆಲಸವನ್ನು ಮಾಡಿದ ನಾವು ಖಂಡಿಸ್ತೇವೆ, ಧಿಕ್ಕಾರ ಕೂಗಿಸ್ತೇವೆ. ತಪ್ಪಿತಸ್ಥರನ್ನು ಅವರನ್ನು ಅಮಾನತು ಮಾಡಬೇಕು. ಇಂಥ ನಡವಳಿಕೆ ಮುಂದೆ ಮೂಡಬಿದ್ರಿ ಮೆಸ್ಕಾಂ ಹತ್ರ ಆಗಬಾರ್ದು. ಇದು ಕಡೆಯ ಎಚ್ಚರಿಕೆ. ಈ ಇವತ್ತು ನಮಗೆ ಸ್ಪಂದಿಸದಿದ್ದರೆ ನಮ್ಮ ಹೋರಾಟ ಕೂಡ ಉಗ್ರ ಹೋರಾಟ ಪರಿವರ್ತನೆ ಆಗ್ತಿತ್ತು. ನಮ್ಮ ಎಲ್ಲ ದನ ಕರುಗಳನ್ನು ನಾಯಿಗಳನ್ನು ತಂದು ನಾವು ಇಲ್ಲಿ ಠಿಕಾಣಿ ಹುಡ್ಲಿಕ್ಕೆ ತಯಾರಾಗಿ ನಾವು ಇಲ್ಲಿ ಬಂದಿದೆ ಅಂತೇಳಿ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಪುರಸಭಾ ಸದಸ್ಯರುಗಳು ನಮಗೆ ಸ್ಪಂದಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಅವರು ಈಗ 2 ಮಾತುಗಳನ್ನು ಆಡಬೇಕೆಂದು ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಕಲ್ಲಬೆಟ್ಟು ಗ್ರಾಮದ ಕೋಂಕೆ ಎಂಬಲ್ಲಿ ಕಳೆದ 5 ದಿನದಿಂದ ಒಂದು ಟಿ ಸಿ ಹೋಗಿತ್ತು. ಅದನ್ನು ಆ ಭಾಗದ ಜನರಿಗೆ ಕುಡಿಯಲು ನೀರು, ಅದೇ ರೀತಿ ಗದ್ದೆಗೆ ನೀರಿಲ್ಲ, ಕರೆಂಟ್ ಕೂಡ ಆಫ್ ಪವರ್ ಇತ್ತು. 5 ದಿನದಿಂದ ಸಂಬಂಧ ಇಲಾಖೆಗೆ ಮೆಸ್ಕಾಮಿಗೆ ದೂರು ಕೊಟ್ಟರು ಸಹ ಈ ದಿನ ರಾತ್ರಿವರೆಗೆ ಯಾವುದೇ ಸ್ಪಂದನೆ ಸಿಗದಿದ್ದರಿಂದ ಆ ಭಾಗದ ಮಹಿಳೆಯರು ಎಲ್ಲ ಜನರು ಮೆಸ್ಕಾಂಗೆ ಬಂದು ನಮಗೆ ಫೋನ್ ಮಾಡಿದರು. ಕಾಂಗ್ರೆಸ್ ಪಕ್ಷದ ಪುರಸಭಾ ಸದಸ್ಯರುಗಳು ಎಲ್ಲ ಒಟ್ಟಿಗಾಗಿ ನಾವು ಅವರೊಟ್ಟಿಗೆ ಪ್ರತಿಭಟನೆಗೆ ಸ್ಪಂದಿಸಿ ನಾವು 1 ಗಂಟೆ ಆದರೂ ಇಲ್ಲಿ ಯಾರೇ ಮೆಸ್ಕಾಂನಲ್ಲಿ ಬೀಗ ಹಾಕಿತ್ತು, ಒಂದೇ ಒಂದು ಅಧಿಕಾರಿಗಳು ಯಾರು ಮೆಸ್ಕಾಂನಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಪೊಲೀಸ್ ಠಾಣೆಗೆ ಫೋನ್ ಮಾಡಿ ತದನಂತರ ಹಲವು ಅಧಿಕಾರಿಗಳು ಬಂದರು. ನಾವು ಪ್ರತಿಭಟನೆಯನ್ನು ಮುಂದುವರಿಸಿದ್ದೆವು. ತದಾದ ನಂತರ ಈಗ ಟಿ ಸಿ ಬಂದಿದಂತೆ, ಈಗ ಟಿ ಸಿಯನ್ನು ಕೊಂಡೋಗಿ ರಾತ್ರಿ ಅಳವಡಿಸ್ತೇವೆ ಎಂದು ನಮಗೆ ಮೆಸ್ಕಾಂನ ಎಂ ಡಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ನಮ್ಮ ಪ್ರತಿಭಟನೆಯನ್ನು ಅಲ್ಲಿ ಕೆಲಸ ಪ್ರಾರಂಭಿಸಿದ ನಂತರ ನಾವು ಪ್ರತಿಭಟನೆಯನ್ನು ಹಿಂಪಡೆದು ನಾವು ಅಲ್ಲಿ ಸ್ಥಳಕ್ಕೆ ಹೋಗಿ ನೀರು ಬಂದ ನಂತರ ನಾವು ಅಲ್ಲಿಂದ ಕದಲುವಂಥ ಒಂದು ಆಲೋಚನೆ ಹೋರಾಟ ಚಲಾವಣೆಯನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ಇಲ್ಲಿ ಯಾವುದೇ ಅಧಿಕಾರಿಗಳು ಮೆಸ್ಕಾಂನಿಂದ ನಾವು ಯಾರೇ ಪುರಸಭಾ ಸದಸ್ಯರುಗಳಿಗೂ ಜನಸಾಮಾನ್ಯರು ಒಂದು ಫೋನ್ ಮಾಡಿದರೆ ಕಳೆದ 2 ವರ್ಷದಿಂದ ಒಂದು ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ. ಮುಂದಿನ ದಿನದಲ್ಲಿ ಹೀಗೆ ಆದರೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂಥ ಒಂದು ಯೋಜನೆಯನ್ನು ನಾನು ಹಾಕ್ತಾ ಇದ್ದೇವೆ. ಇಲ್ಲಿ ಅದರೊಟ್ಟಿಗೆ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇವೆ. ರಾಜ್ಯ ಸರ್ಕಾರದ ಸಚಿವರುಗಳು ಹೇಳ್ತಾ ಇದ್ದಾರೆ 1 ದಿನದಲ್ಲಿ ಟಿ ಸಿ ಹಾಕಿ ನಾವು ಬದಲಾವಣೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ಇವತ್ತಿಗೆ 5 ದಿನ ಆಯಿತು, ಒಂದು ಟಿ ಸಿಯನ್ನು ಈ ಸರ್ಕಾರಕ್ಕೆ ಬದಲಿಸಲು ಆಗದಿದ್ದರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಯಾಕೆ ಇರುವುದು? ಇವರು ರಾಜೀನಾಮೆ ಕೊಟ್ಟು ಇಲ್ಲಿಂದ ಇವರಿಗೆ ಆಡಳಿತ ಮಾಡಲಿಕ್ಕೆ ನಾಲಾಯ್ಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನದಲ್ಲಿ ಈ ಇಲ್ಲಿ ಕೆ ಬಿಯ ಹೆಚ್ಚಿನ ಸಿಬ್ಬಂದಿಗಳನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. 32 ಲೈನ್ಮ್ಯಾನ್ ಇದ್ದಲ್ಲಿ ಈಗ 12 ಲೈನ್ಮ್ಯಾನ್ಗಳಿದ್ದಾರೆ. ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನೇರ ಪ್ರಶ್ನೆಯನ್ನಾಕಿ ಇಲ್ಲಿ ಮೆಸ್ಕಾಂ ಅಪ್ಗ್ರೇಡ್ ಮಾಡಿದ್ದಾರೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯರು.
ನಮ್ಮ ಆ ಸಂದರ್ಭದಲ್ಲಿ ಇಲ್ಲಿ ಫುಲ್ ಲೈನ್.